ಈ ನಾಡಿನ ಬಡ ಕುಟುಂಬದ ತಾಯಂದಿರ ಕಣ್ಣೀರು ಪ್ರತಿದಿನ ನಾನು ಏನು ನೋಡ್ತಾ ಇದ್ದೇನೆ ಈ ನಾಡಿನಲ್ಲಿ ಉತ್ತರ ಕರ್ನಾಟಕದ ಭಾಗ ಇರಲಿ ಅಲ್ಲಿಯ ಜನತೆಯ ಬದುಕನ್ನು ನೋಡಿದಾಗ ಶಿಲಾಯುಗದಲ್ಲಿದ್ದಾರೆ ಉತ್ತರ ಕರ್ನಾಟಕದ ಭಾಗದ ಜನ ಇವತ್ತು ಸರಿಯಾದ ರೀತಿಯ ರಸ್ತೆಗಳಿಲ್ಲ ಮನೆಗಳಿಲ್ಲ ಅವರ ಬದುಕನ್ನು ನೋಡಿದಾಗ ಇದು ಒಂದು ದೇಶವ ಅಂತಕಂತ ಪ್ರಶ್ನೆ ನಾವೇ ಹಾಕಬೇಕಾಗಿದೆ ಇವತ್ತು ಇದಕ್ಕೆ 75 ವರ್ಷ ಸ್ವಾತಂತ್ರ್ಯವನ್ನು ಕಳೆದಿದ್ದೇವೆ ಅಂತ ಹೇಳಿ ಇಂತ ಪರಿಸ್ಥಿತಿಯಲ್ಲಿ ಇವತ್ತು ಇಂತ ಒಂದು ದೊಡ್ಡ ಸವಾಲನ್ನು ಸ್ವೀಕಾರ ಮಾಡಿ ಇಡಿ ರಾಜ್ಯದಲ್ಲಿ ಏಕಾಂಗಿಯಾಗಿ ನನ್ನ ಹೋರಾಟ ಮಾಡುತ್ತಾ ಇರತಕ್ಕಂತದ್ದು ಇವತ್ತು ಈ ನಾಡಿನ ಜನತೆಯ ಬದುಕನ್ನ ಸರಿಪಡಿಸಿಕೊಳ್ಳಬೇಕು ಅನ್ನೋದಕ್ಕೋಸ್ಕರವಾಗಿ ಇವತ್ತು 85ನೇ ಕಾರ್ಯಕ್ರಮ ನಂದು ನಾನು ಜನರಿದ್ದಲ್ಲಿಗೆ ನಾನು ಹೋಗ್ತಾ ಇದ್ದೇನೆ ನಾನಿದ್ದಲ್ಲಿಗೆ ಜನಗಳನ್ನು ಕರೆಸ್ತಾ ಇಲ್ಲ ನಿಮ್ಮ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೋಡ್ತಾ ಇದ್ದೇನೆ ಮೊನ್ನೆ ನಿಮಗೆ ಹೇಳಬೇಕು ಅನ್ನೋದಾದರೆ ಶೃಂಗೇರಿಗೆ 2 ದಿನ ಸಮಯ ಕೊಟ್ಟಿದ್ದೆ ಶೃಂಗೇರಿಯ ಭಾಗಕ್ಕೆ ನಾನು ಶೃಂಗೇರಿಯ ವಾದು 2 ಮನೆ 3 ಮನೆ ಇದ್ದ ಮನೆಗಳಿಗೂ ಭೇಟಿ ಕೊಟ್ಟಿದ್ದೇನೆ 2 ದಿನದ ಪ್ರವಾಸದಲ್ಲಿ ಪಂಚರತ್ನ ಕಾರ್ಯಕ್ರಮ ಒಂದು ಒಂದೇ ಒಂದು ಮನೆ ಒಂಟಿ ಮನೆ ಆ ಒಂಟಿ ಮನೆ ಹತ್ರ ಗಂಡ ಹೆಂಡತಿ ನಾನು ಹೋಗಬೇಕಾದ್ರೆ ರಸ್ತೆಯಲ್ಲಿ ನಿಂತು ನನ್ನ ವಾಹನ ಅಡ್ಡ ಹಾಕೋದು ನಾನು ನಿಲ್ಲಿಸ್ದೆ ಕೇಳಿದೆ ಆ ಹೆಣ್ಣು ಮಗಳು ಕಣ್ಣಲ್ಲಿ ನೀರಾಕಿ ಸಣ್ಣ ಮಗಳು ಮಕ್ಕಳು ಎತ್ತಿಕೊಂಡಿದ್ದಾಳೆ ಅಲ್ಲಿ ಬೋರ್ವೆಲ್ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಈ ರೀತಿ ಆಗಿದೆ ಅಂತ ಹೇಳಿ ಕಣ್ಣಲ್ಲಿ ನೀರಾಕಿ 2-3 ಕಿಲೋಮೀಟರ್ ಹೋಗಬೇಕು ನೀರು ತರಲಿಕ್ಕೆ ದಿನ ನಡೆದು ಅಂತ ಆ ಹೆಣ್ಣು ಮಗಳು ಹೇಳಿದಂತದ್ದೇನಿದೆ ತಕ್ಷಣ ಅಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಅದಕ್ಕೆ ಸ್ವಲ್ಪ ನನಗೆ ನಮ್ಮ ಚಿಕ್ಕಮಗಳೂರಿನ ಭೋಜಗೌಡರು ಎಂಎಲ್ಸಿ ಇದ್ದಾರೆ ಅವರು ಸ್ವಲ್ಪ ಸಹಕಾರ ಕೊಟ್ಟರು ಅವರು ಪರ್ಸನಲಿ ಅಧಿಕಾರಿಗಳಿಗೆ 2 ದಿನ ಏನೋ ಒಂದು ಅವರ ಒಂದು ಸಂಪರ್ಕದಲ್ಲಿ ಆ ಕೆಲಸ ಆಗಿದೆಯೋ ಇಲ್ಲೋ ಅಂತಕಂತದ್ದನ್ನು ಗಮನ ಹರಿಸಿದರು 48 ಗಂಟೆಯೊಳಗೆ ಆ ಕುಟುಂಬಕ್ಕೆ ನೀರನ್ನ ಅವರ ಸ್ಥಳದಲ್ಲೇ ಕೊಡತಕ್ಕಂತ ಕೆಲಸ ಮಾಡಿದರು ಅದಷ್ಟೇ ಅಲ್ಲ ಮತ್ತೊಂದು ಭಾಗದಲ್ಲಿ ಸುಮಾರು 10 ವರ್ಷದಿಂದ ಒಂದು ಟೆಂಟ್ ಗಳನ್ನು ಹಾಕೊಂಡಿದ್ದಾರೆ ಮುಖ್ಯ ರಸ್ತೆನಲ್ಲಿ ಶೃಂಗೇರಿನಲ್ಲಿ ಒಂದು ಭಾಗದಲ್ಲಿ ನಾನು ನಿಲ್ಲಿಸ್ತೆ ವೆಹಿಕಲ್ ನಿಲ್ಲಿಸ್ತೆ ಸಣ್ಣ ಸಣ್ಣ ಮಕ್ಕಳು ರಸ್ತೆ ಬದಿಲಿ ಬಟ್ಟೆ ಹಾಕಿಲ್ಲ ಓಡಾಡ್ತಾ ಇದ್ದಾರೆ ಕೂಲಿ ಕೆಲಸ ಮಾಡತಕ್ಕಂತವರು ನಾನು ನಿಲ್ಲಿಸಿ ಕೇಳಿದೆ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಅಂತ ಹೇಳಿ 10 ವರ್ಷ ಆಯಿತು ನಮಗೆ ಮನೆನೂ ಕಟ್ಟಿಕೊಟ್ಟಿಲ್ಲ ಕರೆಂಟು ಇಲ್ಲ ಇವತ್ತು ಈ ರೀತಿಯ ಬದುಕನ್ನು ಕಾಣ್ತಾ ಇದ್ದೇವೆ ಕೇಳೋರಿಲ್ಲ ಅಂತ ಹೇಳಿ ಕೊನೆಗೆ ನಾನು ಅಲ್ಲಿಂದಲೇ ಡಿ ಸಿ ಅವರಿಗೆ ಫೋನ್ ಮಾಡಿ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಮಾತಾಡಿ 3-4 ದಿವಸದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಇವತ್ತು ಏನೋ ಒಂದು ಮನೆಗಳನ್ನು ಕಲ್ಪಿಸ್ಕೊಡ್ಬೇಕಾಗಿದೆ ಅಟ್ಲೀಸ್ಟ್ ಹೋಗಲಿ ಐಡೆಂಟಿಫಿಕೇಶನ್ ಆದರೂ ಮಾಡತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ ಮುಂದಿನ 3-4 ತಿಂಗಳಲ್ಲಿ 10 ವರ್ಷದಿಂದ ಯಾರು ಕೇಳದೇ ಇದ್ದಂತ ಸುಮಾರು 20-30 ಕುಟುಂಬಗಳಿಗೆ ನಿವೇಶನ ಕೊಟ್ಟು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಒಂದು ವಾತಾವರಣ ಇವತ್ತಲ್ಲಿ ನಿರ್ಮಾಣ ಆಯಿತು ಇದು ನಮ್ಮ ಕಾರ್ಯಕ್ರಮ ನಾವು ಕಾಂಗ್ರೆಸ್ ಬಿಜೆಪಿ ನಾಯಕರ ತರ ಗರಿಗರಿ ಬಟ್ಟೆ ಹಾಕೊಂಡು ನಾವು ಬಂದು ನಿಮ್ಮ ಮುಂದೆ ಶೋ ಮಾಡಿ ಹೋಗ್ತಕ್ಕಂಥವರಲ್ಲ ಈ ರಾಜ್ಯದ ಕಡು ಬಡವರು ಯಾರಿದ್ದಾರೆ ಆ ಬಡವರಿಗೆ ಏನು ಕಾರ್ಯಕ್ರಮ ಕೊಡಬೇಕು ಇದು ಸದಾ ಚಿಂತನೆ ಮಾಡತಕ್ಕಂಥವ್ರು ನಾನು ನಮ್ಮ ಸಕಲೇಶ್ಪುರ ಭಾಗದ ರೈತ ಬಂಧುಗಳಿಗೆ ಈಗ ಬರಬೇಕಾದ್ರೆ ದಾರಿ ಉದ್ದಕ್ಕೂ ತೋರಿಸ್ಕೊಂಬಂದರು ಕುಮಾರಸ್ವಾಮಿ ಅವರು ನಮ್ಮ ಸ್ನೇಹಿತರಲ್ಲ ಅಧ್ಯಕ್ಷರು ಎಲ್ಲ ಇಲ್ಲಿ ಅಣ್ಣ ಮೊದಲು ಚೆನ್ನಾಗಿ ನಾವು ಕೃಷಿ ಮಾಡುವು ಭತ್ತ ಬೆಳೀತಾ ಇದ್ದೋ ಈಗ ನಾವು ಭತ್ತ ಬೆಳೆಯಿಂದ ನಿಲ್ಲಿಸಿಬಿಟ್ಟಿದ್ದೀವಿ ಈ ಕಾಡಾನೆಗಳ ಸವಾಸದಲ್ಲಿ ಅಂತ ಹೇಳಿ ದಾರಿ ಉದ್ದಕ್ಕೂ ತೋರಿಸ್ಕೊಂಡು ಬರ್ತಾ ಇದ್ರು ಒಂದು ನಿಮಗೆ ನಾನು ಭರವಸೆ ಕೊಡ್ತೇನೆ ಈ ಒಂದು ಸಕಲೇಶ್ಪುರದಲ್ಲಿ ಪ್ರತಿದಿನ ಆನೆಯ ಕಾಟದಿಂದ ಏನು ನೀವು ಬೇಸತ್ತು ಹೋಗಿದ್ದೀರಿ ಸರ್ಕಾರಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತೀರಿ ನನಗೆ ಮುಂದಿನ ಯುಗಾದಿಯ ಒಳಗೆ ಮುಂದಿನ 22ನೇ ತಾರೀಕಿಗೆ ಯುಗಾದಿ ಹಬ್ಬ ಆಚರಣೆ ಮಾಡ್ತೀರಿ 2024 ಯುಗಾದಿ ಹಬ್ಬವನ್ನು ನೀವು ಆಚರಣೆ ಮಾಡೋದ್ರೊಳಗೆ ಸಂಪೂರ್ಣವಾಗಿ ಈ ಒಂದು ಕಾಡು ಪ್ರಾಣಿಗಳ ಹಾವಳಿಯಿಂದ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಶಾಶ್ವತವಾದಂಥ ಬದುಕನ್ನು ನಿಮ್ಮ ಬೇಸಾಯ ಮಾಡಲಿಕ್ಕೆ ಯಾವುದೇ ಸಮಸ್ಯೆಗಳಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸರಿಪಡಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮುಂದಿನ ಈ ಯುಗಾದಿ ಅಲ್ಲ ಮುಂದಿನ ಯುಗಾದಿ ಮುಂದಿನ ಯುಗಾದಿಯೊಳಗೆ ಸಂಪೂರ್ಣವಾಗಿ ಶಾಶ್ವತವಾದ ಪರಿಹಾರವನ್ನು ನಿಮ್ಮ ಬದುಕಿಗೆ ತಂದುಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ